ಹಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಡೇಟ್ ಸ್ಪ್ರೇ 2020. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಮ್ಮನ್ನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ನಮ್ಮ ಚಾನಲ್ಲಿ UGC KCET VTU ನೀಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗುತ್ತೆ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್. ಇವತ್ತು ಬಯಾಲಜಿ ಸಿಲಬಸ್ 2021 KCET ಸೆಟ್ 1 ನೋಡ್ಕೊಂಬರೋಣ. ದ ಲಿವಿಂಗ್ ವರ್ಲ್ಡ್ ಡಿಫೈನಿಂಗ್ ಆ್ಯಂಡ್ ನಾನ್ ಡಿಫೈನಿಂಗ್ ಪ್ರಾಪರ್ಟೀಸ್ ಆಫ್ ಲೈಫ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆ್ಯಂಡ್ ಟಾಕ್ಸಾನಮಿಕೇಟ್ಸ್. ಹಾಗೆ ಪ್ಲಾಂಟ್ ಕಿಂಗ್ಡಮಲ್ಲಿ ಕ್ಲಾಸಿಫಿಕೇಶನ್ ಆಫ್ ಏಂಜಿಯೋಸ್ಪರ್ಮ್ಸ್, ಕ್ಲಾಸಿಫಿಕೇಷನ್ ಆಫ್ ಯೂಸಸ್ ಆಫ್ ಆಲ್ಗೆ, ಬಯೋಫೈಟ್ಸ್, ಲೈವ್ ವಾಲ್ಡ್ಸ್, ಮೋಸಸ್, ಟೆರಿಡೋಫೈಟ್ಸ್, ಕ್ಯಾರೆಕ್ಟರ್ಸ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ರೂಟ್ ರೀಜನ್ಸ್ ಆ್ಯಂಡ್ ಮಾಡಿಫಿಕೇಷನ್, ಸ್ಟೆಮ್ ಮಾಡಿಫಿಕೇಷನ್, ಲೀಫ್ ವೆನೇಷನ್, ಟೈಪ್ಸ್ ಆಫ್ ಲೀವ್, ಫಿಲೋಟ್ಯಾಕ್ಸಿ, ಮಾಡಿಫಿಕೇಷನ್ ಆಫ್ ಲೀಫ್, ಇನ್ಫ್ಲೋರಸೆನ್ಸ್, ಫ್ಲವರ್ ಆ್ಯಂಡ್ ಪಾರ್ಟ್ಸ್ ಆಫ್ ಫ್ರೂಟ್, ಫ್ಲವರ್, ಸೀಡ್ ಆ್ಯಂಡ್ ಮೊನೊಕಾಟ್ ಆ್ಯಂಡ್ ಡೈಕಾಟ್ಸ್, ಸ್ಟ್ರಕ್ಚರ್, ಫ್ಯಾಮಿಲಿ, ಫೆಬಿಯೇಸಿ, ಫ್ಯಾಮಿಲಿ ಸೊಲೆನೇಸಿ, ಫ್ಯಾಮಿಲಿ ಲಿಲಿಯೇಸಿ ವಿತ್ ಎಕನಾಮಿಕ್ ಇಂಪಾರ್ಟೆನ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸಲ್ಲಿ, ಅನಿಮಲ್ ಟಿಶ್ಯೂ, ಹಾಗೆ ಅದರ್ಸ್, ಬಯೋ ಮಾಲಿಕಲ್ಸಲ್ಲಿ ಕೆಮಿಕಲ್ ಕಾಂಪೌಂಡ್ ಅನಾಲಿಸಿಸ್, ಅಮೈನೋ ಆಸಿಡ್ ಪ್ರಾಪರ್ಟೀಸ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್, ಜ್ಯುಟೇರಿಯನ್ ಲಿಪಿಡ್ಸ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಟಬಾಲಿಟ್ಸ್, ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಪ್ರೋಟೀನ್ಸ್, ಪಾಲಿಸ್ಯಾಕ್ರೈಡ್ಸ್, ಕಾನ್ಸೆಪ್ಟ್ ಆಫ್ ಮೆಟಬಾಲಿಸಮ್, ಮೆಟಬಾಲಿಕ್ ಬೇಸಿಸ್ ಫಾರ್ ಲಿವಿಂಗ್, ಲಿವಿಂಗ್ ಸ್ಟೇಟ್, ಎನ್ಝೈಮ್ ಪ್ರಾಪರ್ಟೀಸ್ ಆ್ಯಂಡ್ ರಿಯಾಕ್ಷನ್, ಎನ್ಝೈಮ್ ಆಕ್ಟಿವಿಟಿ, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸಲ್ಲಿ, ಅರ್ಲಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ವೇರ್ ಹಿಟ್ ಆ್ಯಪನ್ಸ್, ಫೋಟೋಸಿಂಥಸಿಸ್, ಪಿಗ್ಮೆಂಟ್ಸ್, ಲೈಟ್ ರಿಯಾಕ್ಷನ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್, ಸ್ಪ್ಲಿಟಿಂಗ್ ಆಫ್ ವಾಟರ್, ಫೋಟೋ ಫಾಸ್ಫಿಲೇಷನ್, ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಕೀಮಿಯೋಮೋಟಿಕ್ ಹೈಪೋಥಿಸಿಸ್, ಯೂಸ್ ಆಫ್ ATP ಆ್ಯಂಡ್ NADPH, ಕೆಲ್ವಿನ್ ಸೈಕಲ್, C4 ಪಾತ್ವೇ, ಫೋಟೋ ರೆಸ್ಪಿರೇಷನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸಲ್ಲಿ, ಡೆಫಿನೇಷನ್, ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಆರ್ಗನ್ಸ್, ರೆಸ್ಪಿರೇಷನ್ ಕಾಲಮ್, ಸ್ಟೆಪ್ಸ್ ಕೆಪಾಸಿಟಿ, ಬ್ರೀತಿಂಗ್ ಮೆಕಾನಿಸಮ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ಅಲುವೈಲಿ ಆ್ಯಂಡ್ ಬ್ಲಡ್ ಆ್ಯಂಡ್ ಬ್ಲಡ್ ಬಾಡಿ ಟಿಶ್ಯೂಸ್, ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್ ಆ್ಯಂಡ್ ಇಟ್ಸ್ ಎಲಿಮಿನೇಷನಲ್ಲಿ, ಎಕ್ಸ್ಕ್ರೇಟರಿ ಪ್ರಾಡಕ್ಟ್ಸ್, ಏಮಾನಾಟಿಕ್, ಯೂರಿಯಾಲೆಟಿಕ್ ಆ್ಯಂಡ್ ಯೂರಿಯೋಕ್ರೋಟಿಕ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಡೆಫಿನೇಷನ್ ಆ್ಯಂಡ್ ಕೋಆರ್ಡಿನೇಷನ್, ನ್ಯೂರಲ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್, ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್, ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್, ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್, ಸ್ಟ್ರಕ್ಚರ್ ಆ್ಯಂಡ್ ಮೆಕಾನಿಸಮ್ ಆಫ್ IER. ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, 2 and 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಫೀಚರ್ಸ್ ಆಫ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್, ನೋ ಕೋಡಿಫಿಲಾ, ಫಿಲಮ್ ಪೋರಿಫೆರಾ, ಫೈಲಮ್ ಸೀಲೆಂಟರೇಟಾ, ಫೈಲಮ್ ಟಿನೋಫೋರಾ, ಫೈಲಮ್ ಪ್ಲಾಟಿಹೆಲ್ಮೆಂಥಿಸ್, ಫೈಲಮ್ ಆಸ್ಕೆಲ್ಮೆಂಥಿಸ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಫೈಲಮ್ ಮನಿಲಿಡಾ, ಫೈಲಮ್ ಆರ್ಥೋಪೋಡಾ, ಫೈಲಮ್ ಮೂಕಸ, ಫೈಲಮ್ ಎಕಿನೋಡರ್ಮೇಟಾ, ಫೈಲಮ್ ಹಿಮಿಕರ್ಮೋಡೋಟಾ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್, ಸಿಂಪಲ್ ವೈಸ್ಟಮ್ಯಾಟಿಕ್, ಪರ್ಮನೆಂಟ್ ಟಿಶ್ಯೂ, ಕಾಂಪ್ಲೆಕ್ಸ್ ಟಿಶ್ಯೂ, ಗ್ರೌಂಡ್ ಟಿಶ್ಯೂ ಆ್ಯಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಅನಾಟಮಿ ಆಫ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ರೂಟ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ಸೆಲ್ ದ ಯೂನಿಟ್ ಆಫ್ ಲೈಫ್, ಸೆಲ್ ಥಿಯರಿ ಆ್ಯಂಡ್ ಓವರ್ ಯು, ಸೆಲ್ ಎನ್ವೆಲಪ್ ಆ್ಯಂಡ್ ಮಾಡಿಫಿಕೇಶನ್, ರೈಬೋಸೋಮ್ಸ್ ಆ್ಯಂಡ್ ಇನ್ಕ್ಲೂಷನ್ ಬಾಡೀಸ್. ಮಿನರಲ್ ನ್ಯೂಟ್ರಿಷನ್, ಮಿನರಲ್ ರಿಕ್ವೈರ್ಮೆಂಟ್ ಇನ್ ಪ್ಲಾಂಟ್ಸ್, ರೋಲ್ ಮ್ಯಾಕ್ರೋನ್ಯೂಟ್ರಿಯಂಟ್ಸ್, ಮೈಕ್ರೋನ್ಯೂಟ್ರಿಯಂಟ್ಸ್, ಎಲಿಮೆಂಟ್ಸ್, ಅಬ್ಸಾರ್ಪ್ಷನ್, ಸಾಯಿಲ್ ಆಸ್ ಅ ರಿಸರ್ವಾಯರ್, ಟ್ರಾನ್ಸ್ಲೊಕೇಶನ್ ಆಫ್ ಸಾಲಿಡ್ಸ್, ನೈಟ್ರೋಜನ್, ಸೈಕಲ್ ಆ್ಯಂಡ್ ಬಯಾಲಜಿಕಲ್ ಫಿಕ್ಸೇಷನ್, ನಾಡ್ಯೂಲ್ ಫಾರ್ಮೇಷನ್, ಫಾರ್ಮೇಷನ್ ಆಫ್ ಅಮೋನಿಯಾ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಸೆಲ್ಯುಲರ್ ರೆಸ್ಪಿರೇಷನ್ ಆ್ಯಂಡ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್, ATP ಆಸ್ ಎನರ್ಜಿ ಕರೆನ್ಸಿ. ಡೈಜೆಷನ್ ಆ್ಯಂಡ್ ಅಬ್ಸರ್ಪ್ಷನ್, ಡೈಜೆಸ್ಟಿವ್ ಸಿಸ್ಟಮ್, ಅಲಿಮೆಂಟರಿ ಕೆನಾಲ್, ಗಟ್ ಆ್ಯಂಡ್ ಇಂಟೆಸ್ಟೈನಲ್ ಮುಕೋಸಾ, ಗ್ಲ್ಯಾಂಡ್ಸ್, ಡೈಜೆಷನ್ ಆಫ್ ಫುಡ್, ಲಾರ್ಜ್ ಇಂಟೆಸ್ಟೈನ್, ಅಬ್ಸಾರ್ಪ್ಷನ್ ಡಿಸಾರ್ಡರ್ಸ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್. ಡಿಫ್ರೆನ್ಸ್ ಆಫ್ ಬ್ಲಡ್ ಆ್ಯಂಡ್ ಲಿಂಫ್, ಬ್ಲಡ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ, ಪ್ಲಾಸ್ಮಾ ಆ್ಯಂಡ್ ಇಟ್ಸ್ ಕಂಟೆಂಟ್ಸ್, ಫಾರ್ಮಡ್ ಎಲಿಮೆಂಟ್, ಸರ್ಕ್ಯುಲೇಟರಿ ಪಾತ್ವೇಸ್, ಕ್ಯಾರ್ಡಿಯಕ್ ಸೈಕಲ್, ECG, ಡಬಲ್ ಸರ್ಕ್ಯುಲೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್, ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್, ದ ಹೈಪೋಥಾಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್, ಗ್ಲ್ಯಾಂಡ್ ವಿತ್ ಹಾರ್ಮೋನ್ಸ್, ಪೀನಿಯಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್, ಅಡರ್ನಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಟೆಸ್ಟಿಸ್ ಆ್ಯಂಡ್ ಓವರಿ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್ ಆಫ್ ಹಾರ್ಟ್, ಕಿಡ್ನಿ ಆ್ಯಂಡ್ ಗ್ಯಾಸ್ಟ್ರೈಸ್ಟ್ರಿಯಲ್ ಟ್ರ್ಯಾಕ್ಟ್, ಮೆಕಾನಿಸಮ್ ಆಫ್ ಹಾರ್ಮೋನ್ ಆಕ್ಷನ್. ಹಾಗೆ ಸೆಕ್ಟ್ 2, ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್, ಲೈಫ್ ಸ್ಪ್ಯಾನ್, ರಿಪ್ರೊಡಕ್ಷನ್ ವಿತ್ ಟೈಪ್ಸ್, ಎಸೆಕ್ಷುಯಲ್ ಆ್ಯಂಡ್ ಸೆಕ್ಷುಯಲ್, ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ಆ್ಯಂಡ್ ಫರ್ಟಿಲೈಸೇಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೆಮೋರಿ ಗ್ಲ್ಯಾಂಡ್ಸ್, ಎಮೆಟೋಜೆನಸಿಸ್, ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್, ಓಜೆನಸಿಸ್, ಗ್ರಾಫಿಯನ್ ಫಾಲಿಕಲ್, ಮೆಸ್ಚ್ಯೂರ್ ಸೈಕಲ್, ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್, ಪ್ರೆಗ್ನೆನ್ಸಿ, ಎಂಬ್ರಾಯ್ಡ್ ಡೆವಲಪ್ಮೆಂಟ್. ಹಾಗೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್, ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್, ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಸೆಗ್ರಿಗೇಷನ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋ ಡಾಮಿನೆನ್ಸ್, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್, ಸೆಕ್ಸ್ ಡಿಟರ್ಮಿನೇಷನ್, ಹ್ಯೂಮನ್ ಬರ್ಡ್ಸ್ ಬೀಸ್, ಜೆನೆಟಿಕ್, ಮೆಂಡಲಿಯನ್ ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಎವಲ್ಯೂಷನ್, ಆರಿಜನ್ ಆಫ್ ಲೈಫ್, ಎವಲ್ಯೂಷನ್ ಆಫ್ ಲೈಫ್,
strategies for enhancement in food production, biotechnology, principle and processes, organism and population, animal husbandry, animal breeding, beekeeping, fisheries, plant breeding for disease resistance and improving food quality, green revolution, tissue culture, introduction and principal tools of recombinant DNA technology, process of recombinant DNA technology, organism and their living world, biodiversity and conservation, diversity, genetic species, ecological number of species on Earth and India, patterns of diversity, importance of species, loss and causes of biodiversity, biodiversity conservation, sexual reproduction in flowering plants, flower as an organ, pre-fertilization, structure of microsporangium, reproductive health problems, strategies, population explosion, birth control, medical termination of pregnancy, sexuality and transmitted disease, infertility, molecular basis of inheritance, DNA structure, search for genetic material, replication experiment, proof, the machinery and the enzymes, human health and diseases, common diseases in human, immunity, innate, acquired, active, possessive, immune system of the body, AIDS, cancer, alcohol and drug abuse, cocaine, cannabinoids, hallucinogens, sedatives, smoking, microbes in human welfare, biotechnology and its application, microbes in household and industrial products, microbes in sewage treatment, microbes, ecosystem, ecosystem structure, function, productivity, decomposition, ecological pyramids, ecological succession, nutrition, cycling, ecosystem service, environmental issues, air pollution and its control, water pollution and its control, solid waste, agrochemicals and their effects, greenhouse effects and global warming, ozone depletion in the stratosphere, degradation by improper resources. ಇವರು ಡೈರೆಕ್ಟ್ ಆಗಿ ಅನ್ ಅಕಾಡೆಮಿ ತೋರಿಸ್ತೀರಿ ಅನ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಚಾನಲ್ನಲ್ಲಿ ನಿಮಗೆ ಒಂದು ಗೈಡ್ಲೈನ್ಸ್ನ ಕೊಡ್ತಿದ್ದೀವಿ ಅನ್ ಅಕಾಡೆಮಿ ಬಗ್ಗೆ. ನೀವು ಪ್ಲೇ ಸ್ಟೋರ್ ನೋಡಿರ್ಬೋದು, 10 million ಪ್ಲಸ್ ಡೌನ್ಲೋಡ್ಸ್ ಇದೆ ಮತ್ತು ಒಳ್ಳೆ ರಿವ್ಯೂ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಮಾಡ್ಕೊಂಡು ಬಂದಿರುವಂಥ ಒಂದು ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಮತ್ತು KCET ಎಕ್ಸಾಮ್ಗೆ ತುಂಬ ಯೂಸ್ ಆಗುವಂತಹ ಒಂದು ಆ್ಯಪ್ ಇದು. ಇದರಿಂದ ನಿಮಗೆ KCET ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ತುಂಬ ಜನಕ್ಕೆ ಆಸೆ ಇರುತ್ತೆ, ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡ್ಬೋದು ನೀವು. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ನೋಡ್ಕೊಂಬೋಣ ಅನ್ ಅಕಾಡೆಮಿ ಬಗ್ಗೆ ಇವತ್ತೇನಿದೆ ಅಂತೇಳಿ. ಕರ್ನಾಟಕ CET 2021 ಕಾಂಪ್ರಿಹೆನ್ಸಿವ್ ಬ್ಯಾಚ್ ಲೈವ್ ಆನ್ ಅನ್ ಅಕಾಡೆಮಿ ಪ್ಲಸ್, ಕಂಪ್ಲೀಟ್ ಸಿಲಬಸ್ ಕವರ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೈ ಟಾಪ್ ಎಜುಕೇಟರ್ಸ್, ಟಾಪಿಕ್ ವೈಸ್ ಪ್ರಾಕ್ಟೀಸ್ ಕ್ವೆಶನ್ಸ್, ಫುಲ್ ಲೆಂತ್ ಮಾಕ್ ಟೆಸ್ಟ್. ನಿಮಗೆ ಅನ್ ಅಕಾಡೆಮಿ ಪ್ಲಸ್ ಅನ್ನೋ ಒಂದು ಇದು ಬರುತ್ತೆ ಸಬ್ಸ್ಕ್ರಿಪ್ಷನ್ನು. ನೀವು ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿರೋದ್ರಿಂದ ನಮ್ಮ ಚಾನಲ್ ಕಡೆಯಿಂದ ನೀವು ಅನ್ ಅಕಾಡೆಮಿಗೆ ಏನಾದ್ರು ಸಬ್ಸ್ಕ್ರಿಪ್ಷನ್ ಆದರೆ ನಿಮಗೆ 10% ಡಿಸ್ಕೌಂಟ್ ಇರುತ್ತೆ. ನೀವು ನೋಡ್ತಿರ್ಬೋದು ಕೋಡಲ್ಲಿ KCET10 ಅಂತೇಳಿ. 1 month ಪ್ಲ್ಯಾನು 2000, 6 months ಪ್ಲ್ಯಾನು 10,125, 1 month ಪ್ಲ್ಯಾನ್ 2,250. ನೀವು ಹೆಚ್ಚು ತಿಂಗಳ ಪ್ಲ್ಯಾನ್ ತಗೊಳ್ಳೋದ್ರಿಂದ ಏನೇನಪ್ಪ ಆಗುತ್ತಪ್ಪ ಅಂದರೆ ನಿಮಗೆ ಡಿಸ್ಕೌಂಟ್ ಬೀಳುತ್ತೆ ಇನ್ನು, ಅವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು 1 ತಿಂಗಳು ಪ್ಲ್ಯಾನ್ ತೊಗೊಂಡು ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ 12 months ತೊಗೋಬೋದು. ಯಾಕಂದರೆ ಅವರು ಎಲ್ಲ ಒಂದು ಫೆಸಿಲಿಟೀಸ್ನು ಕೊಡ್ತಾರೆ ನಿಮಗೆ, ಪ್ರತಿ ಒಂದು ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತಪ್ಪ, ಪ್ರೀಮಿಯಮ್ ಕಂಟೆಂಟ್ ಅಟ್ ಅಫೋರ್ಡಬಲ್ ಪ್ರೈಸ್. ಇದು ಅಫೋರ್ಡಬಲ್ ಪ್ರೈಸು. ನಿಮಗೆ ಟ್ಯೂಷನ್ ಕೋಚಿಂಗ್ ಸೆಂಟರ್ ಸೇರ್ಕೊಂತಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವು ಮನೇಲೇ ಕೂತು KCET NEET JEE ಪ್ರತಿ ಒಂದು ಎಕ್ಸಾಮ್ನು ಕ್ರ್ಯಾಕ್ ಮಾಡುವಂಥ ಒಂದು ಐಡಿಯಾಸ್ ಬರುತ್ತೆ ನಿಮಗೆ. ಇದೊಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ದೊರಕಿದೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಈಸ್ ಲೈವ್ ಫಾರ್ ಕಂಪ್ಲೀಟ್ ಸಿಲಬಸ್ ಪ್ರಿಪ್ರೇಷನ್. ಲೈವ್ ಕ್ಲಾಸಸ್ ಮಾಡ್ತಾರೆ, ಪ್ರತಿ ಒಂದು ಸಿಲಬಸ್ನು ಒಂದು ಪಾಯಿಂಟ್ ಟೆಕ್ಸ್ಟ್ ಬುಕ್ಕು ಸ್ಟಾರ್ಟಿಂಗಿಂದ ಎಲ್ಲರಿಗೂ ಯಾವ ಒಂದು ಪಾಯಿಂಟು ಮಿಸ್ ಮಾಡಲ್ಲ. ನಿಮಗೆ ತುಂಬ ಒಂದು ಈಸಿ ವೇ ಮಾಡಿಕೊಡ್ತಾರೆ. ಸ್ಟ್ರಕ್ಚರ್ಡ್ ಲೈವ್ ಕೋರ್ಸಸ್ ಪ್ಲಸ್ ಡೆಡಿಕೇಟೆಡ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಲೈವ್ ಕ್ಲಾಸಸ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಮತ್ತು ನಿಮಗೆ ಟಿಪ್ಸ್ ಕೂಡ ಕೊಡ್ತಾರೆ, CET ಯಾವ ಥರ ಒಂದು ಕ್ರ್ಯಾಕ್ ಮಾಡಬೇಕು ಅಂತೇಳಿ. ಕ್ವಿಜಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಫಾರ್ ಸೆಲ್ಫ್ ಅನಾಲಿಸಿಸ್. ಕ್ವಿಜಸ್ ಮಾಡ್ತಾರೆ. ಕ್ವಿಜಸ್ ಮಾಡೋದ್ರಿಂದ ಏನಪ್ಪ ಹೆಲ್ಪ್ ಆಗುತ್ತೆ, ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಯಾವ ಥರ ಒಂದು ಕ್ವಶನ್ ಎದುರಾಗುತ್ತೆ KCET ಅನ್ನೋ ಒಂದು ಐಡಿಯಾಸ್ ಬರುತ್ತೆ. ಬ್ಯಾಚಸ್ ಫಾರ್ ಕಂಪ್ಲೀಟ್ ಪ್ರಿಪ್ರೇಷನ್. ಬ್ಯಾಚ್ಗಳನ್ನ ಮಾಡಿ ನಿಮಗೆ ಕರೆಕ್ಟಾಗಿ ಯಾರಿಗೂ ಹೆಚ್ಚು ಕಡಿಮೆ ಆಗಬಾರ್ದು ಆ ಥರ ಒಂದು ನೋಡ್ಕೊತಾರೆ. ಟೆಸ್ಟ್ ಸೀರೀಸ್ ಫಾರ್ DDPS ಫುಲ್ ಲೆಂತ್ ಮಾರ್ಕ್ಸ್ ಎಕ್ಸೆಟ್ರಾ ವಿತ್ ಅನಾಲಿಸಿಸ್. ಟೆಸ್ಟ್ಗಳು ಮಾಡ್ತಾರೆ, ನಿಮಗೆ ಟೆಸ್ಟ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಮತ್ತು ನೀವು ಕ್ಲಾಸ್ನ ಮಿಸ್ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇರೋದಿಲ್ಲ. ಸಿಂಗಲ್ ಸಬ್ಸ್ಕ್ರಿಪ್ಷನ್ ಫಾರ್ ಅನ್ಲಿಮಿಟೆಡ್ ಅಸೆಸ್. ನೀವು ಒಂದ್ಸಲ ಸಬ್ಸ್ಕ್ರಿಪ್ಷನ್ ಏನಾದ್ರು ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಏನಪ್ಪ ಪ್ರೊಮೋ ಕೋಡ್ ಅಂತ ಹೇಳಿದ್ರೆ KCET10 ಅಂತೇಳಿ ಎಲ್ಲ ಕ್ಯಾಪ್ಸಲ್ಲೇ ಇರೋದ್ರಿಂದ
ಕರೆಕ್ಟಾಗಿ ಹೋಗಿ ಟೈಪ್ ಮಾಡಿ. ನಿಮ್ಗೆ ಏನಾದರೂ ಇದು ತೊಗೋಬೇಕು, ನಮಗೆ ತುಂಬ ಕಷ್ಟ ಆಗ್ತಿದೆ ಕೆ ಸಿ ಟಿ ಎಕ್ಸಾಮ್ಸ್ ಓದೋದಕ್ಕೆ, ಇಲ್ಲಿಂದನೇ ಓದಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಡಿ ಎಮ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾವು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಯಾವ ಥರ ಒಂದು ತುಂಬ ಯೂಸ್ ಆಗುತ್ತೆ ಈ ವಿದ್ಯಾರ್ಥಿಗಳಿಗೆ ಇದು ಕೋರ್ಸ್ ಮಾಡೋದ್ರಿಂದ. ಇಂಪಾರ್ಟೆಂಟ್ ಟಾಪಿಕ್ಸ್ ವಿಲ್ ಬಿ ಕವರ್ಡ್ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಪ್ರಾಕ್ಟೀಸ್ ಕ್ವಶನ್ ಆ್ಯಂಡ್ ಮಾಕ್ ಟೆಸ್ಟ್, ಫ್ರೀ ಸ್ಟಡಿ ಮೆಟೀರಿಯಲ್. ಇವರಿಗೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಫ್ರೀಯಾಗಿ ಕೊಡ್ತಾರೆ ಇವರು. ನಿಮಗೆ ಯಾವ ಅಪ್ಲಿಕೇಶನ್ ಅವರು ಕೂಡ ಇಷ್ಟೊಂದು ಫೆಸಿಲಿಟೀಸ್ನ ಕೊಡಲ್ಲ ಸ್ಟೂಡೆಂಟ್ಸ್ಗೆ, ಮತ್ತು ಅಫೋರ್ಡಬಲ್ ಪ್ರೈಸ್ ಇದು. ಇದೊಂದು ಮುಖ್ಯವಾದ